ನಿಮ್ಮ ಮಾಧ್ಯಮದವರೆ ಹೇಳಿದ್ದಾರೆ ಅರ್ಧ 50% ಹಣ ಕೂಡ ಬಿಡುಗಡೆ ಆಗಿಲ್ಲ. ಮಾಧ್ಯಮದವರೇ, ಈಗ ನೀವೇ ನಿಮ್ಮೆ ನಮ್ದು ನೋಡಿ, ನಮ್ದು ವಿಶೇಷಣೆ ಮಾಡಿ, ನಾವು ದಿನ ಪ್ರಶ್ನೆ ಆಗ್ತಾ ಇದ್ದೀವಿ, ದಿನ ಕೇಳ್ತಾ ಇದ್ದೀವಿ, ಅದಕ್ಕೆ ಅವ್ರದ್ದು ಯಾವುದೋ ಉತ್ತರ ಇಲ್ಲ. ನಿಮ್ಮ ಮಾಧ್ಯಮದವರೇ ಹೇಳಿದ್ದಾರೆ 50% ಹಣ ಕೂಡ ಬಿಡುಗಡೆ ಆಗಿಲ್ಲ, ಮತ್ತು ಎಲ್ಲಿ ಸಾಧ್ಯ? ಸುಮ್ಮನೆ ಎಲೆಕ್ಷನ್ಗೆ ಒಂದು ಆಶ್ವಾಸನೆಗಳ ಮೇಲೆ ಹೊರಟಿದ್ದಾರೆ. ಆದರೆ ನಮ್ಮದು ನಾವು ಭಾಳ ಲೆಕ್ಕಾಚಾರ ಹಾಕಿ ನಮ್ಮ ಮ್ಯಾನಿಫೆಸ್ಟೋಲಿ ನಮ್ಮ ಪ್ರಣಾಳಿಕೆ, ನಾವು ಅಧಿಕಾರದಲ್ಲಿಲ್ಲ, ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ. ಜನ ನಮ್ಮನ್ನು ಕೈ ಹಿಡಿತಾರೆ, ಕೈಗೆ ಕೈ ಜೋಡಿಸ್ತಾರೆ ಅನ್ನೋ ನಮಗೆ ವಿಶ್ವಾಸ ಇದೆ. ನಾವು ಕೆಲವು ಕಲ್ಯಾಣ ಕರ್ನಾಟಕಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ, ನೀರಾವರಿಗೆ, ಜೊತೆಗೆ ಪ್ರತಿ ಮನೆಗೂ ಕೂಡ ಬೆಳಕು, ಮತ್ತು ಮನೆ ಯಜಮಾನಿಗೆ ಹೆಣ್ಮಕ್ಳಿಗೆ ಸಹಾಯ ಮಾಡಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ಲಿಕ್ಕೆ ನಾವು ಆಶ್ವಾಸನೆ ಕೊಡ್ತೀವಿ. ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡೇ ಮಾಡಿದ್ದೀವಿ. ನಾವು ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ಸು, ಎಕ್ಸ್ಪರ್ಟ್ಸು, ನಮ್ಮ ಎಕ್ಸ್ ಫೈನಾನ್ಸ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಎಲ್ಲ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೇ ನಾವು ಮಾಡಿರೋದು. ಸೊ ಇದೇನು ಅವರು ಕೊಟ್ಟಿದ್ದಾರೆ, ಮುಂದಿನ ಎಲೆಕ್ಷನ್ಗೆ ಇಟ್ಕೊಂಡು ಕೆಲವು ಅನೇಕ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಬೇರೆ ಹಿಂದೆ ಮಾಡಿದ ಅನೌನ್ಸ್ಮೆಂಟ್ ಯಾರು ತಲುಪ್ತು ಅನ್ನೋದನ್ನು ದಯವಿಟ್ಟು ಹೇಳಿದ್ರೆ ಆಗ್ತದೆ. ಆಮೇಲೆ ಜೊತೆಗೆ ಸ್ವಲ್ಪ ಫುಲ್ಲು ಡೀಟೇಲು, ನಾನು ಫ್ಲೈಟಲ್ಲಿದ್ದೆ, ನಾನು ನೋಡಿದೆ ಒಂದು 3.5 ಗಂಟೆ ನನ್ನ ಫೋನಲ್ಲೇ ಅವರು ಬಜೆಟ್ ಸ್ಪೀಚ್ನ ಕಂಪ್ಲೀಟ್ ಕೇಳಿದೆ ನಾನು. ಆಮೇಲೆ ನಾನು ಆ ಫ್ಲೈಟವ್ರು ಗಲಾಟೆ ಮಾಡಿದ್ರು, ಟೈಮ್ ಆಯಿತು ನಿಮ್ಮ ಇಯರ್ ಫೋನ್ ಹಾಕ್ಕೊಡಿ ಅಂತ. ನಿಮ್ಮದು ಇಯರ್ ಫೋನ್ ಇರಲಿಲ್ಲ ನಂತರ. ಸೊ ನನಗೇನೋ ಇದು ಎಲೆಕ್ಷನ್ ಬಜೆಟ್ಟು ಕಾರ್ಯರೂಪಕ್ಕಂತೂ ತರಕ್ಕೆ ಆಗಲ್ಲ. ಭಾಳ ಸೀ ನೋಡಪ್ಪ, ಅದಕ್ಕೆ ಈಗಾಗಲೇ ನಾವು 16,000 ಕೋಟಿ ರೂಪಾಯಿ ಹಣನ ನಾವು ಖರ್ಚು ಮಾಡಿದ್ದೇವೆ. ಇದು UKP ಇದೆಯಲ್ಲ, ಅದನ್ನು ಘೋಷಣೆ ಮಾಡಿ ನಮ್ಮ ಈಗ ನೋಡಿ, ಮೇಕೆದಾಟು ಪಾದಯಾತ್ರೆ ಮಾಡಿದೊ, ಮೇಕೆದಾಟು ಪಾದಯಾತ್ರೆ ಮಾಡಿದ್ರೆ 1,000 ಕೋಟಿ ರೂಪಾಯಿ ಬಜೆಟಲ್ಲಿ ಇಟ್ಟರು, 1 ರೂಪಾಯಿ ಏನಾದ್ರು ಖರ್ಚು ಮಾಡಿದ್ದಾರಾ? ಬೇಡ, ಅವರು NOC ತರಕ್ಕೆ ಆಗ್ತಿರ್ಲಿಲ್ವಾ? ಬರೀ ಅವ್ರಿಗೆ ನಮ್ಮ ರೈತರಿಗೆ ಏನು, ಮಂಡ್ಯ, ಮೈಸೂರು, ಬೆಂಗಳೂರು ಕುಡಿಯೋ ನೀರು, ಈಗ 400 ಚಿಲ್ಲರೆ TMC ನೀರು ಸಮುದ್ರಕ್ಕೆ ಹೋಗಿದೆ. ಸೊ ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ ಶುರು ಮಾಡ್ಬೋದಾಯ್ತು. ಯಾರು ನಿಮ್ಗೆ ನಿಲ್ಲಿಸಿದ್ದವ್ರು ಯಾರು ಲ್ಯಾಂಡ್ ಅಕ್ವಿಷನ್ ಕೋಸಿಗೆ? ಅಲ್ಲೇನೋ ನಿಮ್ಗೆ ಕೆಲಸ ಮಾಡೋಕ್ಕೆ ಸ್ಪಾಟಲ್ಲಿ ಇರ್ಬೋದು, ಬಟ್ ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ಸು, ಬೇರೆ ಬೇರೆದು ಎಲ್ಲ ಏನೇನು ಆಗಬೇಕು ಅದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರು ಕ್ರಿಯೇಟ್ ಮಾಡ್ಕೋಬೇಕಲ್ಲ. ಅವ್ರು ಹೆಂಗೆ ಕೆಳಗಡೆ ಎಲ್ಲ ತಮಿಳ್ನಾಡೋರು ಕೆಳಗಡೆ ಎಲ್ಲ ಹೆಂಗೆ ಅವ್ರು ಕೆಲಸ ಮಾಡಿಕೊಂಡು ಅವರೆಲ್ಲ ರೆಡಿ ಮಾಡಿಕೊಂಡು ಕುಡಿಯೋ ನೀರು ಎಲ್ಲ ಕಡೆಗೂ ನೀರು ಉಪಯೋಗಿಸಿದ್ರು, ಎಷ್ಟು ನೀರು ಹೋಗಿದೆ ಅಂತಾರೂ ಜನಕ್ಕೆ ಗೊತ್ತಾಗಲಿ. ನಮಗಿರೋ ದಾಖಲೆ ಪ್ರಕಾರ 467 TMC ಹೋಗಿದೆ, ಇನ್ನೆಷ್ಟು 177 TMC ಅವ್ರಿಗೆ ಕೊಡಬೇಕು, ಅದು ಬಿಟ್ಟು ಎಕ್ಸಸ್ TMC ಹೋಗಿದೆ. ಸಮುದ್ರ ಕೊಟ್ಟೋಯ್ತಲ್ಲ, ಅದನ್ನು ಉಳಿಸೋಕ್ಕೆ ಏನಾದ್ರು ಬರೀ 66 TMC ಬ್ಯಾಲೆನ್ಸಿಂಗ್ ರಿಸರ್ವಯರು, ಅದಕ್ಕೇನು ಪ್ರಯತ್ನ ಮಾಡಿದ್ದಾರೆ? ಇಲ್ಲ, ಮಾದಾಯಿ ಇದನ್ನು ಏನು ಹೇಳಿದ್ದಾರೆ ಅದನ್ನು ಬೇರೆ ಕೋರ್ಟಿನ ಮೇಲೆ ಹಾಕ್ಬಿಟ್ಟಿದ್ದಾರೆ ಮಾದಾಯಿ ವಿಚಾರದಲ್ಲೂ. ಈಗ ಮಾದಾಯಿ ಹೇಳಿದ್ರಲ್ಲ, ಮಾದಾಯಿ ಇದೇನು ಅವ್ರಿಗೆ ದೊಡ್ಡ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಏನು ದೊಡ್ಡದಾಗ ಸೆಲೆಬ್ರೇಷನ್, ಏನು ಸೆಲೆಬ್ರೇಷನ್ ಮಾಡ್ತಾರೆ? ಶುರು ಮಾಡಿ, ಟೆಂಡ್ರ್ ಕರೀರಿ, ಕೆಲಸ ಶುರು ಮಾಡಿ. ಯಾಕೆ ಮಾಡೋಕ್ಕಾಗ್ತಾಯಿಲ್ಲ? ಕೋರ್ಟ್ ಮೇಲೆ ಯಾಕೆ ಆಗ್ತಾಯಿದ್ದೀರಾ? ಅಫಿಡವಿಟ್ನ ಇದು ಮಹಾರಾಷ್ಟ್ರ ಗೌರ್ಮೆಂಟು, ಆಂಧ್ರ ಗೌರ್ಮೆಂಟ್, ಇದ್ರು ಗೋವಾ ಗೌರ್ಮೆಂಟು ನಿಮ್ಮದೇ ಇದೆಯಲ್ಲ, ವಿಡ್ರಾ ಮಾಡಿಸಿ ಕೇಸ್ನ. ತಮಿಳ್ನಾಡು ಗೌರ್ಮೆಂಟ್ ಏನು, ತಮಿಳ್ನಾಡು ಗೌರ್ಮೆಂಟಲ್ಲಿ ಏನು ಕೇಸ್ ಏನಿಲ್ಲ, ಬರೀ ಅವರು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕು. ಒಂದು ದಿನ ಮೀಟಿಂಗ್ ಆದರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗ್ತದೆ. ನಮ್ಮೆಲ್ಲ ರೈತರಿಗೆ ಅನುಕೂಲ ಆಗೋದಿಲ್ವೇ? ಬ್ಯಾಲೆನ್ಸಿಂಗ್ ಆಯಿತು ಅಂತಂದರೆ ನೀರು ಯಾವಾಗ ಯಾವಾಗ ಬೇಕು ಇಟ್ಕೊಳ್ಬೋದು. ನಾವೇನು ರಾಮನಗರದವರು, ಈ ಅಕ್ಕಪಕ್ಕದವ್ರು, ನಾವು ಯಾರು ನೀರಾವರಿಗೇನು ಉಪಯೋಗಿಸ್ತಿರ್ಲಿಲ್ವಲ್ಲ ಅದನ್ನು. ಸೊ ಹಂಗೆ ಬರೀ ಭರವಸೆಗಳ ಮೇಲೆ ನಿಂತ್ಕೊಂಡಿದೆ. ಹೇಳಿ, ಯಾಕೆ ಮೇಕೆದಾಟ್ ಯೋಜನೆ ಯಾಕೆ ಹಣ ಇವತ್ತವರೆಗೂ 1 ರೂಪಾಯಿ ಖರ್ಚು ಮಾಡಿ ಆಯಿತು, 1,000 ಕೋಟಿ ಇಟ್ರಿ, ಭಾಳ ಸಂತೋಷ. ಒಂದು 10,000 ಕೋಟಿ ಆಗ್ಬೋದು, ನಾವು ಮಾಡಿದಾಗ ಒಂದು 5,000 ಕೋಟಿ ಇತ್ತು, ಈಗ ಒಂದು 10,000 ಕೋಟಿ ಆಗ್ಬೋದು. ಯಾಕೆ ಅದನ್ನು ಅನೌನ್ಸ್ ಮಾಡಿ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಮಾಡಿ, ತಪ್ಪೇನಿದೆ? ಬೆಂಗಳೂರು ಭಾಳ ಕುಡಿಯೋ ನೀರು ಭಾಳ ಮುಖ್ಯ, ಎಲ್ಲ ರಾತ್ರಿ ಹೊತ್ತೆಲ್ಲ ಲಾರಿಗಳೆಲ್ಲ ಓಡಾಡ್ತಾ ಇರ್ತಾವಲ್ಲ ನೀರು ಹಂಚ್ಕೊಂಡು ಎತ್ಕೊಂಡು ಮಾಡೋಕ್ಕೆ.
ಎಲ್ಲ ಈ ಭಾಗಕ್ಕೆಲ್ಲ ಕುಡಿಯೋ ನೀರು ಒಳ್ಳೆ ನೀರು ಕೊಡೋಣ, ಬೆಂಗಳೂರವ್ರಿಗೆ ಕೊಡೋಣ. ಬೆಂಗಳೂರು ವೋಟರ್ಸು ಒಂದು ಕಾಲಗಳೆಲ್ಲ ಕೋಟಿ ಇದ್ದಾರೆ ಬೆಂಗಳೂರಲ್ಲಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.